What
ಅನ್ಯಾಯ ಸಾಕ್ಷಾತ್ ದ್ರೌಪದಿಗೆ ವಸ್ತ್ರಾಪಹಾರ ಮಾಡಿದಂತೆ ದೊಡ್ಡ ಅಪರಾಧ
ದೇವರು ಎಲ್ಲ ದುಷ್ಟರನ್ನು ದಮನ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದರೋ ಅದರಂತೆಯೇ ನಮ್ಮ ಶ್ರೀಮದಾಚಾರ್ಯರು ವೇದಕ್ಕೆ ವೇದಾಂತಕ್ಕೆ ಸಿದ್ಧಾಂತಕ್ಕೆ ಅವಚಾರ ಮಾಡಿರತಕ್ಕ ಎಲ್ಲ ದುರ್ಮತಗಳನ್ನು ದಮನ ಮಾಡ್ತೀರಿ ಉಪದೇಶ ನಮ್ಮದು ಇದನ್ನು ತಿಳ್ಕೊಳ್ಳಿ
ಬಿಟ್ಟು ಹೋಗ್ತಾ ಇದ್ದಾರೆ, ವಾಪಸ್ ಬರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಏನೋ ಹೋಗ್ಬಾರ್ದು ನೀವು ಅಂತ ಅಷ್ಟು ಬಾಳ್ಕೊಂತ ಬಂದು ಶಾಪ ಕಾರಣ ಸ್ವಾಮಿನೋ ಅಭಿಮತ ಭಂಗ ಭಯೇನ ದೊಡ್ಡವರು ದರ್ಶನಕ್ಕೆ ಹೋದ ಹೋಗ್ತಿದ್ದಾರೆ. ದೊಡ್ಡ ಕೆಲಸ ಇಟ್ಕೊಂಡಾಗ ಅಡ್ಡಿಪಡಿಸ್ತಕ್ಕಂತ ನಮ್ಮ ಒಂದು ವಿಚಾರ ನಮ್ಮಿಂದ ಆಯ್ತು. ನಾನು ಅವ್ರ ಇಚ್ಛಾ ಏನಿದೆಯೋ ಅದರಂತೆ ನಾವು ನಡಿಬೇಕು. ಶಿಷ್ಯರು ಇಷ್ಟು ಏನು ಬಂದಿತ್ತು, ಒಬ್ಬರಿಗೆ ಮಾತ್ರ ಸತ್ಯತೀರ್ಥರಲ್ಲಿ ಕಳ್ಕೊಳ್ಳಿಕ್ಕೆ ಆಗಲಿಲ್ಲ. ಮೂರು ಸಲ ಅವರಿಗೆ ಐದರೇ ಪಾಠ ಆಗಿತ್ತು. ಅಂತ ಸತ್ಯತೀರ್ಥರು ಸ್ಥಾಪಿಸಿಕೊಂಡು ಹೊಡೆಯಬಿಟ್ಟಿರುತ್ತೆ. ಏನೇ ಆಗಲಿ ಸಿದ್ಧಾಚಾರ್ಯ ನಾನು ಬಿಡೋದಿಲ್ಲ, ಅವರೆಲ್ಲ ಹೋಗ್ತಾರೆ ನಾನು ಅಲ್ಲೇ ಹೋಗ್ತೀನಿ. ಆದರೆ ಅವ್ರು ಹೋಗ್ತಕ್ಕಂತಹ ವೇಗ ಅಂದ್ರ ಹೆಜ್ಜೆಯನ್ನು ಇಟ್ಕೊಂಡು ಬೀಡ ಕಾಯ ಬರ್ತಾ ಇದ್ರೆ ತನಕ
मेरे राने साथी ये तेरे इश्क का नतीजा है हिंदी सिनेमा का अच्छा है नौ दार होना अब तो राय ये लोग कुछ कितना सारा मान का तेरे व्यास देव देव तक स्थल के दूर दर देव तक कंधा बद्री रुक्षा अलग क्या देव तक वेदिका अलग आज मेरे व्यास देव पुत्र तक कंधा वही भवा मुनि मंडला मध्य वर्तिकम स्फुटमनन्तरूपिणे सुखचित्समस्ततनवे नमः
ಮುಖಮಂಡಲ ದೂರದಿಂದ ಬರೋದನ್ನು ನೋಡ್ತಿದ್ದಂತೆ ಕಮಲದಂತೆ ಅರಳಿದರಂತೆ ಅವರೆಲ್ಲರೂ ಕೂಡ
ಹಿಂದಿನ ಕಾಲದಲ್ಲಿ ಇಟ್ಟಿರತಕ್ಕಂಥ
ಒಂದು ವ್ಯವಸ್ಥಾ ಅಂತಹ ಪರಿಶುದ್ಧರಾಗಿರ್ತಕ್ಕ ಸ್ತ್ರೀಯರು ಸುಮಂಗಲೆಯರು ಅವ್ರು ಮಾಡಿರತಕ್ಕಂತಹ ಅಡಿಗೆ ಐದಾರು ದಿನ ನಮ್ಮನೆಯಲ್ಲೇ ಆಗಲಿ ನಮ್ಮ ಅವ್ರು ಹೇಳ್ಕೊಂಡು ಇರೋದು ಒಂದೇ ದಿವಸ ನಮ್ಮ ಶಿವದಾಚರಿ ಕರ್ನಾಟಕ ಎಲ್ರಿಗೂ ತಗೊಂಡ್ರು ಎಲ್ರು ನಿಮ್ ನಿಮ್ ಏನು ಭಿಕ್ಷಾ ಏನೇನು ಅಡಿಗೆ ಮಾಡಿದ್ರು ಯಾವ್ದು ವೇಸ್ಟ್ ಆಗೋದಿಲ್ಲ ಎಲ್ರು ಒಟ್ಟಿಗೆ ತಗೊಂಡ್ಬಿಟ್ಟು ಅಂದ್ರೆ ಒಂದೇ ದಿವಸದಲ್ಲಿ ಐದಾರು ಜನರು ತಗೊಳ್ತಕ್ಕಂಥದ್ದು ಒಟ್ಟಿಗೆ ತಗೊಂಡ್ಬಿಟ್ರು ಆಚಾರ್ಯ ಎಲ್ರಿಗೂ ಅನುಗ್ರಹ ಮಾಡಿ ಆ ತರುವಾಯ ವ್ಯಾಸದೇವ ಹೃದಯ ವಾಸುದೇವ ಮಗಣಯ್ಯ ಸದ್ಗುಣ ಸೂತ್ರ ಭಾಷ್ಯವನ್ನು ಗಂಗಾ ಹೆಂಗ ಹರಿದು ಬರ್ತಾ ಇದ್ದಾಳೆ ವಾಪಸ್ ಇಳಿತಾ 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 ಸೂತ್ರ ಭಾಷ್ಯವನ್ನೇ ಗಂಗಾ ಪ್ರವಾಹಕ್ಕೆ ಆಚಾರ್ಯವಾದ ಗಂಗಾ ತೀರದಲ್ಲಿ ಅವರು ಹೇಳುತ್ತಿರುವೆ ಅದೇ ಮತ್ತೊಂದು ರೂಪ ರೂಪಮನ್ಯ ರಿವಧನ್ಯಮಾತ್ಮನ ತಮ್ಮ ರೂಪ ಹೆಂಗಿದೆಯೋ ಹಂಗ ಭಾಷೆ ಆ ಭಾಷೆ ಹೆಂಗಿದೆಯೋ ಹಾಗೆ ತಾಳಿದ್ದಾರೆ ಇದು ತಿಳ್ಕೊಂಡ್ಬಿಡ್ತೀವಿ ಏನು ಮಥುರಾಯರು ಹೆಂಗಿದ್ದಾರೆ ಬಾಲ ಸಂಘಮೋದಯ ದೃಶಂ ದುರ್ನಿರೂಪ ವಚನಂಚ ಪಂಡಿತೈ ಸಣ್ಣ ಹುಡುಗರಿಗೂ ಹುಡುಗರಿಗೂ ಸರಳ ಅರ್ಥ ನಮಗೂ ಅರ್ಥ ಆಯ್ತು ಆನಂದ ಕೊಡ್ತಾರೆ ಸಣ್ಣ ಹುಡುಗರು ಬಾಲಕರು ಕೂಡ ಬರೀ ಬಾಲಕರು ಸಣ್ಣ ಹುಡುಗರು ಓದೋ ಗ್ರಂಥ ಯಾರಾದರೂ ಕೂಡ ತಿಳ್ಕೊಂಡ್ರೆ ದುರ್ನಿರೂಪ ವಚನಂಚ ಪಂಡಿತೈ ಪಂಡಿತರಿಗೂ ಕೂಡ ಇದರ ಅಭಿಪ್ರಾಯ ಎಲ್ಲಿ ತರಬೇಕು ಇದೆ ಅಂತ ಅದನ್ನೇ ಆಳ ತಳ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಗಂಭೀರ ಇದು ಮಧುರಾಯ ವ್ಯಕ್ತಿತ್ವ ಹಂಗಿದ್ರು ಶ್ರೀಮದಾಚಾರ್ಯರು ಸಣ್ಣ ಹುಡುಗರಿಗೂ ಸರಳ ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಗಂಭೀರ ಇದು ಶ್ರೀಮದಾಚಾರ್ಯರ ಸ್ವರೂಪ ಅದನ್ನು ಭಾಷೆಯಲ್ಲಿ ತೋರಿಸ್ತಾ ಇದ್ದೆ ಅಷ್ಟೇ ಅಲ್ಲ ಏಕವಿಂಶತಿ ಕುಭಾಷ್ಯ ದೂಷಕಂ ಇಪ್ಪತ್ತೊಂದು ದುರ್ಮತಗಳನ್ನೇ ಖಂಡನವನ್ನು ಮಾಡಿರ್ತಕ್ಕಂತಹ ಅದ್ಭುತ ಗ್ರಂಥ ಭಾಷ್ಯ ಅಂದ್ರೆ ಮಥುರಾಯ ಬರೋದಕ್ಕಿಂತ ಮೊದಲು ಇಪ್ಪತ್ತೊಂದು ಬ್ರಹ್ಮಸೂತ್ರಗಳಿಗೆ ಬೇರೆ ಬೇರೆ ಶಂಕರ ರಾಮಾನುಜ ಭಾಸ್ಕರ ಯಾದವ ಪ್ರಕಾಶ ನಿಂಬಾರ್ಕ ಅವರು ಇವರು ಹಿಂಗೆಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಾಷ್ಯ ಬರೆದಿದ್ರು ಆ ಎಲ್ಲಾ ಭಾಷ್ಯವೂ ತಪ್ಪಿದೆ ಅಂತ ಆಚಾರ್ಯರು ತೋರಿಸಿರ್ತಕ್ಕಂತಹ ಗ್ರಂಥ ಅಂದ್ರೆ ಇಪ್ಪತ್ತೊಂದು ಆಯಿತು ಇಪ್ಪತ್ತೆರಡನೇ ಯಾರು ಅಂದ್ರೆ ಇಪ್ಪತ್ಮೂರು ಮತ್ತು ಇಪ್ಪತ್ತೆರಡು ತಪ್ಪಾದ್ರೆ ಅಂತ ಯಾರಾದ್ರೂ ಹಿಂಗೆ ವಿಚಾರ ಮಾಡಿದರೆ ಅದಕ್ಕಂದ್ರು ಅಭ್ಯದೃಶ್ಯ ಮತನೋದರಂತಿ ಭೂತಭಾವಿ ಭವನಾತ್ಮ ವಿಕ್ವಚಿದೆ ಮಧುರಾಯ ಭಾಷ್ಯವನ್ನೇ ಅದರಲ್ಲಿ ತಪ್ಪು ಹುಡುತೀವಿ ದೋಷವನ್ನು ಕೊಡ್ತೀವಿ ಎಂಬತಕ್ಕಂಥದ್ದಕ್ಕೆ ಹಿಂದಿನವರೆಗೂ ಸಾಧ್ಯ ಇಲ್ಲ ಮುಂದಿನವರೆಗೂ ಸಾಧ್ಯ ಇಲ್ಲ ಈಗಿರೋರ್ಗೂ ಸಾಧ್ಯ ಇಲ್ಲ ಹಿಂದೆ ಮುಂದೆ ಈಗಿರೋರು ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಬಂದು ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಅಂತ ಅದ್ಭುತ ಭಾಷೆ ಗ್ರಂಥ ಸತ್ಯತೀರ್ಥರು ಅದನ್ನು ಬರಲು ಅಪಾರ ಪುಣ್ಯವನ್ನು ಸಂಪಾದನೆ ಮಾಡಿರೋಣ ಗಂಗಾ ತೀರದಲ್ಲಿ ಭಾಷೆ ನಿರ್ಮಾಣ ಈ ಭಾಷೆಯಲ್ಲಿ ಅಮೂಲ್ಯ ಪದಾರ್ಥ ಯಾರಿಗೆ ಕೊಡಬೇಕಿದೆ ಯಾರು ಉಪದೇಶ ಮಾಡಬೇಕು ಪ್ರಧಾನವಾಗಿ ಅದನ್ನು ಶ್ರೀಮದಾಚಾರ್ಯರು ದೃಷ್ಟಿಯಲ್ಲಿ ಇಟ್ಟುಕೊಂಡು ಗಂಗಾ ತೀರದಿಂದ ಎಲ್ಲಿ ತನಕ ಹುಡುಕೊಂಡು ಬಂದರು ಗೋದಾವರಿ ತಟಮಗಾದರೇಶಧಿ ಗೋದಾವರಿ ತೀರಕ್ಕೆ ಬಂದರು ದೊಡ್ಡ ಸಭಾ ಆ ಸಭಾದಲ್ಲಿ ಶಚ್ಚ ತತ್ರ ಸಮಯಾನ ಖಂಡಯ ಆಚಾರ್ಯ ಪ್ರವೇಶ ಮಾಡಬೇಕಾದಲ್ಲಿ ಆರು ಮತಗಳನ್ನು ಖಂಡನವನ್ನು ಮಾಡ್ತಾ ಇದ್ದಾರೆ ವಿಶಿಷ್ಟ ವಿದ್ವಾಂಸರ ಮಧ್ಯದಲ್ಲಿ ಸಭಾದಲ್ಲಿ ಅಲ್ಲಿ ಒಬ್ಬರು ಅಧ್ಯಕ್ಷರು ಉನ್ನತ ಸ್ಥಾನದಲ್ಲಿ ಕೂತಿದ್ದಾರೆ ಮಹಾನುಭಾವರು ಶೋಭನೋಪಪದ ಭಟ್ಟ ನಾಮಕ ಯಾರವರು ಶೋಭನ ಭಟ್ಟರು ಅಂತಹ ಮಹಾಪುರುಷರು ಶೋಭನ ಭಟ್ಟರು ಅವರು ಯಾವಾಗಲೂ ಎಕ್ಸ್ಪರ್ಟ್ ಅವರು ತಾರ್ಕಿಕ ವ್ಯಕ್ತಿ ತರ್ಕಶಾಸ್ತ್ರದಲ್ಲಿ ಅವರು ಮುಂದೆ ಮತ್ತೊಬ್ಬರಿಲ್ಲ ದೊಡ್ಡ ವಿದ್ವಾಂಸ ಅಷ್ಟೇ ಅಲ್ಲ ಶೋಭನ ಭಟ್ಟರ ಒಂದು ಮಹಿಮೆ ನಮ್ಮ ಅವರೇ ಒಂದು ಪದ್ಮನಾಭ ತೀರ್ಥರು ಯಾಕೆ ಪದ್ಮನಾಭ ತೀರ್ಥರ ಪರಂಪರೆಯೇ ಇಷ್ಟು ಉತ್ಕೃಷ್ಟ ಆಯಿತು ಇಲ್ಲೇನೇ ಟೀಕಾರಾಯರು ವ್ಯಾಸರಾಜರು ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಇವರೆಲ್ಲರೂ ಕೂಡ ಬಂದಿರತಕ್ಕಂತಹ ಕ್ರಮ ಮಧುರಾಯ ಎಲ್ಲಾ ಗ್ರಂಥವೂ ಕೂಡ ಇವತ್ತು ನಮ್ಗೆ ಅರ್ಥ ಆಗಬೇಕು ಅಂತಿದ್ರೆ ಯಾವ ಪರಂಪರೆ ಹಿಡಬೇಕು ನಾವು ಪದ್ಮನಾಭ ತೀರ್ಥರ ಪರಂಪರೆ ಆಗುತ್ತೆ ಅಲ್ಲೇ ಎಲ್ಲ ಟೀಕಾ ನಿರ್ಮಣೆ ಆಗಿರೋದು ಅದಕ್ಕೆ ಮೂಲ ಕೇಂದ್ರ ಯಾರಾದರೂ ಪದ್ಮನಾಭ ತೀರ್ಥ ಅಂದ್ರೆ ಒಂದು ವಿದ್ಯಾ ಪರಂಪರೆ ಶ್ರೀಮದಾಚಾರ್ಯರಿಗೆ ಹತ್ತಾರು ದಿನ ಶಿಷ್ಯರು ಅದರಲ್ಲಿ ಇವರಿಂದಲೇ ಅಷ್ಟು ಸುದೀರ್ಘ ಬೆಳಿಬೇಕು ಅಂತಾದರೆ ಅವರ ವ್ಯಕ್ತಿತ್ವ ಬಹಳ ದೊಡ್ಡದಿರಬೇಕು ಆ ವ್ಯಕ್ತಿತ್ವ ಯಾವುದು
ವರ್ತಮಾನ ಸಮಯ ಆ ಕಾಲದಲ್ಲಿ ಇರತಕ್ಕಂತಹ ಏನೇನು ಮತಗಳಿದ್ದಾವೆ, ಶಂಕರ ಮತ, ರಾಮಾನುಜ ಮತ, ಆ ಮತ, ಭಟ್ಟ ಮತ, ಜೈನ ಮತ, ಸಾಂಖ್ಯ ಮತ, ಎಲ್ಲಾ ಮತಗಳು ತಪ್ಪಿದೆ, ಎಲ್ಲದರಲ್ಲೂ ದೋಷ ಇದೆ ಅಂತ ವ್ಯವಸ್ಥೆ ಮಾಡಿಬಿಟ್ಟಿದ್ರು. ಯಾರು ಬಹಳ ದೊಡ್ಡ ಕೆಲಸ ಇದೆ. ಶ್ರೀಮದಾಚಾರ್ಯರು ಬರೋದಕ್ಕೆ, ಅವರ ಸಂಪರ್ಕ ಆಗೋದಕ್ಕೆ ಮೊದಲೇನೆ ಪ್ರತಿಯೊಂದು ಮತಗಳು ತಪ್ಪಿದೆ ಅಂತ ಅನ್ನೋದನ್ನು ನಿರ್ಣಯಿಸಿಕೊಳ್ಳೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ವ್ಯವಸ್ಥೆ ಮಾಡ್ಕೊಟ್ರೆ ಹಂಗಾದ್ರೆ ಎಲ್ಲ ತಪ್ಪಿದೆ ಅಂದ್ರೆ ನಮ್ಗೆ ಹಂಗಾದ್ರೆ ಯಾವ ದಾರಿಗೆ ಹೋಗ್ಬೇಕು ನಾವು? ವೇದ ಭಾರತ ಪುರಾಣ ನಿಷ್ಠಿತ, ವೇದ ಭಾರತ ಭಾಗವತಾದಿ ಪುರಾಣಗಳು ಆ ಮಾರ್ಗ ಅಷ್ಟೇ ಹಿಡಿದೆ, ಯಾವ ಮತವನ್ನು ಹಿಡಿಬಾರದು. ಈ ಒಂದು ಕ್ರಮದಲ್ಲಿ ಇದ್ದಂಥವರು ಶೋಭನ ಭಟ್ಟರು ಅಂದ್ರೆ ಎಲ್ಲವೂ ತಪ್ಪಿದೆ ಅಂತ ಅವ್ರಿಗಾಗಲೇ ಕನ್ಫರ್ಮ್ ಆಗಿತ್ತು. ಸರಿ ಇರೋದು ಬೇಕಾಗಿತ್ತು ಮಧ್ವರಾಜ್ ಆ ಟೈಮ್ ಸರಿಯಾಗಿ ಬಂದ್ಬಿಟ್ರಲ್ಲಿ. ಅವ್ರು ಯಾವಾಗ ಭಾಷ್ಯವನ್ನೇ ಅದನ್ನು ನಿರೂಪಣವನ್ನು ಮಾಡ್ತಾ ಇದ್ದಾರೆ, ಅಚ್ಚ ಪಿಚ್ಛ ಇವ ವಂಚದೀತರತೆ ಅವರ ಭಾಷ್ಯವನ್ನು ಕೇಳುತ್ತಿದ್ದಂತೆ ಇನ್ನೊಂದು ನನಗೆ ಯಾವುದು ಬೇಡ, ಅದನ್ನು ಸಂಪೂರ್ಣ ರಸ ಹೀರ್ತೀರಿ ಅಂತ ಶ್ರೀಮದಾಚಾರ ಕಾಲದ ಘಂಟೆ ಇಟ್ಕೊಂಡ್ಬಿಡ್ತಾರೆ. ಭಟ್ಟರು ಆ ಶೋಭನ ಭಟ್ಟರ ಮಹತ್ವ ಏನು ಅಂತಂದ್ರೆ, ನಮ್ಮ ಶ್ರೀಮದಾಚಾರ್ಯರ ಎಲ್ಲಾ ಶಿಷ್ಯರ ಮಧ್ಯದಲ್ಲಿ ಅವರು ಪ್ರಧಾನ ಶಿಷ್ಯರು, ಅವರೇ ಪ್ರಮುಖ ಶಿಷ್ಯರು. ಕಾರಣ ವೇದಾಂತ ಸಿಂಹಾಸನ, ಈ ಸಿಂಹಾಸನದಲ್ಲಿ ಉತ್ತರಾಧಿಕಾರಿಗಳಾಗಿ ಮಧುರಾಯ ಯಾರನ್ನು ಕೂಡಿಸಿದರು? ಅವರ ತಮ್ಮಂದರು ವಿಷ್ಣು ತೀರ್ಥರು, ಅವರ ಮಹಿಮಾ ಇನ್ನೂ ಅಪಾರ ಇದೆ. ಆದರೆ ಅವರು ಯೋಗಿಗಳು, ಒಬ್ಬೊಬ್ಬರು ಒಂದೊಂದು ವಿಶೇಷ ಕ್ರಮವಿದೆ. ವಿಷ್ಣು ತೀರ್ಥರಲ್ಲಿ ನಾವು ನೋಡತಕ್ಕಂತಹ ಅವರ ಒಂದು ಗುಣಗಾನದಿಂದ ನಾವು ತಿಳಿಯತಕ್ಕಂತಹ ಅಂಶ ಯಾವುದು? ಅವರ ಕರ್ಮಾನುಷ್ಠಾನ, ಅವರ ತಪಸ್ಸು, ಅವರ ಯೋಗ ಸಿದ್ಧಿ. ಆ ಒಂದು ದೃಷ್ಟಿಯಲ್ಲಿ ಅವರು ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಆದರೆ ಶಾಸ್ತ್ರಾರ್ಥ ವಾಕ್ಯಾರ್ಥ ವಾದಗಳನ್ನು ನಡೆಸುವುದು, ದುರ್ವಾದಗಳನ್ನು ನಿಗ್ರಹವನ್ನು ಮಾಡುವುದು, ಸಿದ್ಧಾಂತವನ್ನು ಮೂಲ ಮೂಲೆಯಲ್ಲಿ ಹೋಗಿ ಸ್ಥಾಪನೆ ಮಾಡತಕ್ಕಂತಹ ತತ್ರ ತತ್ರ ಸಸಭಾಸುಭಾಸುರ ಎಲ್ಲಾ ಸಭೆ ಸಭೆಗಳಲ್ಲಿ ಹೋಗಿ ಮತ್ತು ಸಿದ್ಧಾಂತವನ್ನು ಡಂಗರವನ್ನು ಹೊಡಿಸಿ ಈ ಒಂದು ಮತ್ತು ಸಿದ್ಧಾಂತದ ಒಂದು ವಿಶೇಷವಾದಂತಹ ಮುಂದಿನ ಶಿಷ್ಯ ಸಂಪತ್ತಿ ಎಲ್ಲ ಅಭಿವೃದ್ಧಿಯಾಗಿ ಬಂದಿರತಕ್ಕಂತಹ ಯಾರಿದ್ದಾರೋ ಅದು ಶೋಭನ ಭಟ್ಟರಿಂದ, ಪದ್ಮನಾಭ ತೀರ್ಥರಿಂದ. ಅದಕ್ಕೇನೆ ಪದ್ಮನಾಭ ತೀರ್ಥರಿಗೆ ಒಂದು ವಿಶೇಷವನ್ನು ಕೊಟ್ಟಿದ್ದಾರೆ. ಅಣುಮದ್ವಿಜಯ ನೋಡ್ರಿ, ಅದು ಹೇಳಬೇಕಾದ್ರೆ ವಾಗೀಂದ್ರಂ ಪದ್ಮನಾಭಂ ಪ್ರಿಯಮಥ ಚಪರ ಅಂದಿದ್ದಾರೆ. ಒಂದು ಎರಡು ಶಬ್ದ ಇದೆ ಪದ್ಮನಾಭ ತೀರ್ಥರಿಗೆ, ಎರಡು ವಿಷ್ಣು ತೀರ್ಥದ ಆದ್ಮೇಲೆ ಪದ್ಮನಾಭ ತೀರ್ಥರನ್ನು ಹೇಳ್ತಾ ಅವರು ವಾದೀಂದ್ರಂ ಎಲ್ಲ ವಾದಿಗಳಲ್ಲಿ ಶ್ರೇಷ್ಠರು ಅಂದ್ರೆ ವಾದ ಮಾಡತಕ್ಕಂತಹ ಮಧುರಾಯರ ಆ ಒಂದು ಏನೊಂದು ಕ್ರಮ ಇದೆ ಅದು ಮುಂದೆ ಬರೆದಿರ್ತಕ್ಕಂತಹ ಪರಂಪರೆಗೆ ಯಾರು ವ್ಯಕ್ತಿಗಳವರು ಅಷ್ಟೇ ಅಲ್ಲ, ವಾದೀಂದ್ರಂ ಪದ್ಮನಾಭಂ ಪ್ರಿಯಂ ನೋಡಿ ಇನ್ನೊಂದು ವಿಶೇಷ ಹೇಳ್ತಿದ್ದಾರೆ. ಅವರು ಬಹಳ ಪ್ರಿಯರು. ಯಾರಿಗೆ ಪ್ರಿಯರು? ಶ್ರೀಮದಾಚಾರ್ಯ ಅತಿ ಪ್ರೀತಿ ಯಾರ ಮೇಲಿದೆ? ಪದ್ಮನಾಭ ತೀರ್ಥ. ಅಷ್ಟು ವ್ಯತ್ಯಾಸ ಬಂದರು ಅವ್ರ ಭಾಷ್ಯವನ್ನು ತಗೊಂಡು ಎಲ್ಲಾ ಸಭಾದಲ್ಲಿ ಹೇಳುತ್ತಿದ್ದಂತೆ ಶ್ರೀಮದಾಚಾರ್ಯ ಭಾಷ್ಯ ಅಂದ್ರೆ ಏನ್ ತಿಳ್ಕೊಂಡಿರಿ, ಈ ಬಲಮುರಿ ಶಂಕರ ಇದ್ದಂತೆ. ಈ ಬಲಮುರಿ ಶಂಕರ ಇದೆಯಲ್ಲ ಬೇರೆ ಶಂಕರಂತೆ ಅಲ್ಲ, ಸುಣ್ಣ ಗಿಣ್ಣ ಮಾಡಬೇಕಾದ್ರೆ ಕಪ್ಪೆ ಚಿಕ್ಕು ಶಂಖ ಎಲ್ಲ ಹಾಕಿ ಕುದಿಸಿ ಅದರ ರಸದಿಂದ ಸೋಸಿ ಸುಣ್ಣ ಮಾಡ್ತಾರೆ. ಆಗ ಬೇರೆ ಶಂಕರಗಳೆಲ್ಲ ಬೇರೆ ಕರು ಬಿಡ್ತಾರೆ, ಈ ಬಲಮುರಿ ಶಂಕ ಸ್ವಲ್ಪ ಕಟ್ಟಿ ಕರೋದಿಲ್ಲ, ಸುಣ್ಣ ಮಾಡೋದು ಏನು ಮಾಡ್ತಾರಂತೆ, ಏ ರೇಸ್ಟ್ ಬಿಡ್ರಿ ಈ ಬಲಮುರಿ ಶಂಕ ಅಂತ ಅದನ್ನ ಏನು ಮಾಡ್ತಾರಂತೆ ಕರೀತಾರೆ, ಯಾಕೆ ಹೆಸರು ಬಿಡ್ತಾರೆ. ಹಂಗೆ ಕೆಲವರು ಶ್ರೀಮದಾಚಾರ ಭಾಷೆ ಏನು ಉಪಯೋಗ ಇಲ್ಲ ಅಂತ ಕೆಲವರು ತಮ್ಮ ಬುದ್ಧಿಯಿಂದ ಅದು ಬಹಳ ಹೆಸರು ತಿಂತವರು ಕೆಲವರು ಇರ್ತಾರೆ ಜಗತ್ತಲ್ಲಿ. ಅಂದ್ರೆ ಆ ಗ್ರಂಥವನ್ನೇ ಅವರು ಓದೋದೇ ಇಲ್ಲ. ಇನ್ನು ಕೆಲವರು ಬಲಮುರಿ ಶಂಕ ತಗೊಳ್ತಾರೆ, ಆ ಹೆಸರು ಎಷ್ಟೋದನ್ನೇ ಕಾಯ್ತಿರ್ತಾರೆ, ಹೆಸರನ್ನ ಏ ಅದಕ್ಕೆ ಒಳ್ಳೆ ರೇಟ್ ಇದೆ ಎಲ್ಲಾದ್ರೂ ಆರಾಧ್ಯ ಗಿರಾಧ್ಯ ಇರದಾಗ ಅದೊಂದು ಆಗ ಅಂಗಡಿ ಇಲ್ಲಿ ಹಚ್ಕೊಂಡಾಗ ಬಲಮುರಿ ಶಂಕ ಮಾಡಿದ್ರೆ 1,000 ರೂಪಾಯಿ ಸಿಗ್ತದೆ ಲಾಭ ಬರ್ತದೆ ಅಂತ ತಂದು ಮಾಡೋರು ಇರ್ತಾರೆ, ದುಡ್ಡು ಬಂತು. ಆದರೆ ಬಲಮುರಿ ಶಂಕರಲ್ಲಿ ಇರತಕ್ಕ ಲಕ್ಷ್ಮೀದೇವಿಯ ಸನ್ನಿಧಾನವನ್ನು ಅನುಗ್ರಹ ಪಡೆದರೆ ಎಷ್ಟು ಬರಬೇಕು ಅಷ್ಟು ಪೂರ್ಣ ಭಕ್ತ, ಯಾವುದೋ ಒಂದು 1,00,000 ರೂಪಾಯಿ ಬರೋದನ್ನ ಒಂದು 10 ರೂಪಾಯಿ ತಗೊಂಡ ಅನ್ನೋ ಸ್ಥಿತಿ ಆಗಿರ್ತದೆ ಅವನು ಮಾಡ್ಕೊಂಡ ಒಂದು ಕಥೆ. ಆದ್ರೂ ತಗೊಂಡವ ಅದನ್ನು ತಗೊಂಡು ಮನೆಯಲ್ಲಿ ಬೆಳ್ಳಿ ತಾಟದಲ್ಲಿ
ಮೋಕ್ಷೀರದಿಂದ ಅಭಿಷೇಕವನ್ನು ಮಾಡಿ ಅದಕ್ಕೆ ಆರ್ತಿಕ್ಯಾದಿಗಳಿಂದ ಪೂಜಾವನ್ನು ನಡೆಸ್ತಾ ಲಕ್ಷ್ಮೀದೇವಿ ಸಕಲೇಶ್ವರಿಯ ಅವರ ಮನೆಯಲ್ಲಿ ಹೆಂಗೆ ನೀಡಿದ್ದಾಳೋ ಹಂಗೆ ನಮ್ಮ ಶ್ರೀಮದಾಚಾರ್ಯರು ಇರುವಂತಹ ಅದು ಬ್ರಹ್ಮಸೂತ್ರ ಭಾಷ್ಯ ಭಗವತಿ ಶಂಖ ಏ ಉಪಯೋಗ ಇಲ್ಲ ಅಂತ ಯಾರಾದರೂ ಎಸೆದ್ರೆ ಎಸೆಯೋರು ಯಾರು ಗೊತ್ತಿನ ಸುಣ್ಣ ಮಾಡೋ ಮೈ ತುಂಬ ಸುಣ್ಣ ಹಚ್ಕೊತಾರೆ ಅಂಥವ್ರು ಬ್ಯಾಡ ಅಂತ ಸಿದ್ದಿರ್ತಾರೆ ಆದ್ರೆ ಕೆಲವರು ಏನ್ ಮಾಡ್ತಾರೆ ತಗೊಂಡು ಹೋಗೋದು ಮಾರ್ಕೋತಾರೆ ಮಾರ್ಕೊಡೋದು ಅಂದ್ರೆ ಏನು ದುಡ್ಡು ಸಂಪಾದನೆ ಮಾಡೋದು ಈ ಭಾಷೆಯನ್ನು ಯೂಟ್ಯೂಬ್ ನಲ್ಲಿ ಅಲ್ಲಿ ಎಷ್ಟು ನಾವು ಪಾಠ ಹೇಳ್ತೀವಿ ಎಷ್ಟು ರೊಕ್ಕ ಕೊಡ್ರಿ ಅಂತ ಹೇಳ್ಕೊಂಡು ಅದು ಇದು ದುಡ್ಡುಗೋಸ್ಕರವಾಗಿ ಪಾಠ ಹೇಳ್ತೀವಿ ಇದನ್ನ ಮಾಡ್ತೀವಿ ಅಂತ ನಾವು ಟೀಚಿಂಗ್ ಮಾಡಿದ್ವಿ ಎಷ್ಟು ಮಕ್ಕಳು ಬಂತು ಅಂತ ದುಡ್ಡು ಸಂಪಾದನೆಗೋಸ್ಕರವಾಗಿ ಹಿಂಗೆ ಪಥನಾಯಕ ಸರ್ವೋಮ ಗ್ರಂಥಗಳನ್ನು ಯಾರು ಬಳಸ್ತಾರಲ್ಲ ಅವ್ರ ಸೆಕೆಂಡ್ ಅವ್ರ ಎರಡನೇ ಸ್ಥಾನದಲ್ಲಿ ಮೊದಲನೇ ಸ್ಥಾನ ಯಾರಿಗೆ ಇದ್ದರೆ ನಿಷ್ಕಾಮದಿಂದ ಹೃದಯ ಮಂಟಪದಲ್ಲಿ ಮಧುರಾಯ ಭಾಷ್ಯ ಗ್ರಂಥವನ್ನು ಇಟ್ಟುಕೊಂಡು ಶ್ರದ್ಧಾಭಕ್ತಿಗಳಿಂದ ಅದಕ್ಕೆ ಅಭಿಷೇಕವನ್ನು ಮಾಡಿ ಯಾರು ಸಾಧನೆ ಮಾಡ್ತಾರಲ್ಲ ಭಾಗ್ಯ ದೈವ ನಿಹ ಯೋಗ್ಯತಾ ಮುಖಂ ಅವ ಪೂರ್ಣ ಭಾಗ್ಯವನ್ನು ಪಡಿತಾರೆ ಅಂತ ಗ್ರಂಥ ಇದು ಈ ಉಪನ್ಯಾಸ ಯಾರು ಮಾಡ್ತಿದ್ರಂತೆ ಪದ್ಮನಾಭತೀರ್ಥರು ಎಲ್ಲಾ ಸಭಾದಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆ ಅವರು ಮಾಡಿದ ಉಪನ್ಯಾಸ ಕ್ರಮ ಅವರು ಉಪನ್ಯಾಸವನ್ನೇ ಒಂದು ಚಿತ್ರಣ ಮಾಡಿದ್ದಾರೆ ಪಂಡಿತಾಚಾರ್ಯ ಮಧ್ವಿಜಯದ ಅಂದ್ರೆ ಹೆಂಗಿರ್ಬೇಕು ಪದ್ಮನಾಭತೀರ್ಥ ಎಲ್ಲ ಶಿಷ್ಯ ಗ್ರಂಥವನ್ನು ಕೂಡಿಕೊಂಡು ಭಾಷ್ಯ ಗ್ರಂಥ ನಿರ್ಮಾಣ ಮಾಡಿಕೊಂಡು ಕುರ್ಸಿಗೆ ಹಿಂತಿರುಗಿ ಬರ್ತಾ ಇದ್ದಾರೆ ಆಚಾರ್ಯರು ಬರೋದ್ರೊಳಗೇನೆ ನಮ್ಮ ಗುರುಗಳು ನಮ್ಮ ಭಾಷೆ ಓದಿರಲಿ ಅಂತ ಒಂದು ಪ್ರತಿ ಮಾಡಿ ಬೆಳೆಸಿದ್ರು ಬರ್ತಿದ್ದಂತೆ ಕೇಳ್ತಾರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅವರು ಆನಂದ ಬಂದ್ರೆ ಮಧುರಾಯರು ಪರಮಾನಂದ ಪಟ್ಟರು ಶ್ರೀಮದಾಚಾರ್ಯ ನಾವು ಕಳಿಸಿದ್ದರ ಭಾಷೆ ಓದಿಲ್ಲ ಅವ್ರ ಅದ್ರ ಬಗ್ಗೆ ಅಭಿರುಚಿನೇ ಬರಲಿಲ್ಲ ಅವ್ರು ಶಂಕರ ಭಾಷೆ ಓದ್ ಓದೋದು ಅಭ್ಯಾಸ ಇತ್ತು ಈ ಮಧುರಾಯ ಹೊಸ ಭಾಷೆಯ ಅದಕ್ಕೂ ಏನಿರ್ತಕ್ಕಂಥ ವ್ಯತ್ಯಾಸ ಅದನ್ನ ನೋಡಿ ಅದೇ ಸಂಸ್ಕಾರದೊಳಗೆ ಏನು ಚೆನ್ನಾಗೇ ಇಲ್ಲ ಅಂತ ಇನ್ನೊಂದು ಇತ್ತು ಅದು ಚೆನ್ನಾಗಿ ಅವ್ರ ರುಚಿನೇ ಕಂಡಿರಲಿಲ್ಲ ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಇಂಥ ವ್ಯಕ್ತಿಗಳು ಇವರು ದೊಡ್ಡ ವ್ಯಕ್ತಿಗಳು ಇವರಿಗೇನೆ ಬ್ರಹ್ಮಸೂತ್ರ ಭಾಷೆ ರುಚಿ ಹತ್ತಿಲ್ಲ ಅಂದ್ರೆ ಮುಂದೆ ಬರತಕ್ಕ ಜನರಿಗೆಲ್ಲ ಗತಿ ಏನಪ್ಪ ಯಾಕಾಗಲಿಲ್ಲ ಒಳ್ಳೆಯ ಅದ್ಭುತವಾದಂತಹ ಅಡಿಗೆ ನಿರ್ಮಾಣ ಆದಾಗ ಚಲೋ ಅಡಿಗೆ ಆದ್ರೆ ತಿನ್ನೋದಕ್ಕೆ ನಾಲ್ಕು ರುಚಿನೇ ಇಲ್ಲ ಅಂತ ಅಂತಂದ್ರೆ ತಿಂತಾನೇ ಇಲ್ಲ ಅಂತಂತಂದ್ರೆ ಆ ನಾಲ್ಗೆಯಲ್ಲಿ ಏನು ಸೇರ್ಕೊಂಡಿದೆ ದೋಷ ಇದೆ ಅದಕ್ಕೆ ಅವನಿಗೆ ಒಳ್ಳೆ ವಸ್ತು ರುಚಿಸ್ತಾ ಇಲ್ಲ ಅಂತ ಲೋಕದಲ್ಲಿ ಹೇಗೆ ನೋಡ್ತಾರಲ್ಲ ಹಾಗೆ ಇವರಿಗೆ ಏನು ದೋಷ ಇದೆ ಇವರ ಮನಸ್ಸಿನಲ್ಲಿ ಆ ದೋಷವನ್ನೇ ಪರಿಹಾರ ಮಾಡಬೇಕು ಶ್ರೀಮದಾಚಾರ್ಯ ವಿಚಾರವನ್ನು ಮಾಡಿದರು ಯಾವ ದೋಷ ಕಲಿ ಪ್ರವೇಶ ಕಲಿ ಮನಸ್ಸನ್ನು ಹೊಕ್ಕೊಂಡ್ಬಿಟ್ಟ ಅಂತಂತಂದ್ರೆ ಓದಬೇಕು ಅನ್ನೋ ಬುದ್ಧಿನೇ ಕಂತು ಸಿಗುತ್ತಾ ಓದಿದ್ರೆ ತಾನೆ ಮುಂದಿನ ವಿಚಾರ ಓದಬೇಕು ಅನ್ನೋ ಮನಸ್ಸೇ ಬರೋದಿಲ್ಲ ಈಗ ಪುರಾಣಕ್ಕೂ ಕೂಡಬೇಕು ಅಂತ ಮನಸ್ಸು ಬಂದ್ರೆ ಆಮೇಲೆ ಬರ್ತಾರಪ್ಪ ಕೂಡ್ತಾರೆ ಒಂದಿಷ್ಟು ಕೇಳ್ತಾರೆ ಇಲ್ಲ ಆ ಇವತ್ತು ಪುರಾಣಕ್ಕೆ ಹೋಗಬೇಕು ಅನ್ನೋ ಮನಸ್ಸನ್ನೇ ಕಲಿ ಕಂತು ಸಿಗುತ್ತ ಅಂದ್ರೆ ನೋಡಿ ಅಲ್ಲೇ ಕೋಲ ಮಾಡಿಬಿಟ್ಟ ಅಂದ್ರೆ ಮುಂದಿನ ಎಲ್ಲ ಮಿಸ್ಬೋದು ಶ್ರೀಮದಾಚಾರ್ಯ ಮತ್ತೆ ಹೆಚ್ಚಿದ್ರು ಕಲಿ ಪ್ರವೇಶ ಆಗಿದೆಯಲ್ಲ ಆ ಕಲಿಯನ್ನು ಓಡಿಸ್ಬೇಕು ಕಲಿಯನ್ನು ಓಡಿಸ್ಬೇಕು ಅಂದ್ರೆ ಇರೋ ಒಂದೇ ದಾರಿ ಅಪ್ಪಣ್ಣ ಏ ಕಲಿರಾಜ ಇವ್ರ ಮನಸ್ಸು ಬಿಟ್ಟು ಹೋಗ್ಬಿಡಪ್ಪ ಅಂತಂದ್ರೆ ಹೋಗ್ತಾನ ಮತ್ತೊಂದು ಕಟ್ಟಿ ಕೊಟ್ಬಿಡ್ತಾನೆ ಆರೋಗ್ಯ ಅಲ್ಲ ಕಲಿಯನ್ನು ದೂರ ಓಡಿಸ್ಬೇಕು ಅಂದ್ರೆ ಇರೋದು ಯಾವುದು ದಕ್ಷ ಪಕ್ಷ ವಿಹರತೆ ಭೀಷಯನ್ ಸಮಧಿಕ ಸರಸ್ರಿಯ ನಿಜೋಚ್ಚ ಇಲ್ಲದೆ ಅಂತಂತೆ ಬೈಬೇ ನಿಂದಾದ್ರೂ ಮಾಡಬೇಕು ಬೈಯೋದರಿಂದ ಏನಾಗ್ತದೆ ಒಳಗಿರ್ತಕ್ಕ ಕಲಿ ದೂರ ಆಗ್ತದೆ ಬೈಯೋದು ಅಂತಂದ್ರೆ ಮತ್ತೆ ಅವರಿವರೆಲ್ಲ ಪಾಠ ಪ್ರವಚನವನ್ನು ಮಾಡತಕ್ಕ ಪರಿಶುದ್ಧ ನಾಲಿಗೆಯಿಂದ ಬಯಸ್ಕೋಬೇಕು ನಮ್ಮಲ್ಲಿರ್ತಕ್ಕ ಕಲಿಗಳ ಕಲಿ ದೋಷ ಹೋಗ್ಬೇಕು ಅಂತಾದ್ರೆ ಯಾರು ನಿತ್ಯ ಪಾಠ ಪ್ರವಚನ ಮಾಡತಕ್ಕ ವಿಶಿಷ್ಟ ವ್ಯಕ್ತಿಗಳಿರ್ತಾರಲ್ಲ ಅವ್ರ ಹತ್ರ ಹೋಗಿ ಬಯಸ್ಕೊಂಬರ್ಬೇಕು ಆದ್ರೆ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕ ಕಲಿಯೆಲ್ಲ ದೂರ ಆಗ್ತದೆ ಜಲಹಣಾಚಾರ ಹತ್ರ ಇಬ್ಬರು ಬರ್ತಿದ್ರು ಅವ್ರಿಗೆ ಮನೆಗೆ ಯಾರಾದರೂ ಅಂದ್ರೆ ಅಲರ್ಜಿ ಯಾಕೆ ಪಾಠ ಪ್ರವಚನ ಇದರ ವೇಸ್ಟ್ ಇದಕ್ಕೆಲ್ಲ ಅಭಿಘ್ನ ಸುಮ್ಮನೆ ಹಟ್ಟಿ ಗಿರಿ ಹೊಡ್ಕೊಂಡು ಹೋಗೋರು ಬಂದೇ ಇರ್ಬೇಕು ಅವರಿಬ್ರು ಬಂದು ಕೂತ್ಕೊಂಡೇ ಇರ್ಬೇಕು ತಾಸು ಯಾರು ಬಂದ್ರು ಸುಮ್ಮನೆ ಮತ್ತೆ ನಮ್ಮ ಟೈಮ್ ವೇಸ್ಟ್ ಮಾಡಿ ಕೇಂದ್ರ ಇರತ್ತಿದ್ರು ಬಗೆವಾಡಿ ಹನುಮಂತಾಚಾರ್ಯರು ಪಚ್ಚ ಕೃಷ್ಣಾಚಾರ್ಯ ಇಬ್ರು ಆಗ ಅವ್ರು ಅದರಂತೆ ಆಚಾರ್ಯ ನಿಮ್ದು ವೇದ ಪುರಾಣ ಶಾಸ್ತ್ರ ನಮ್ಗೆ ಅರ್ಥ ಆಗೋದಿಲ್ಲ ಆದ್ರೆ ನೀವು ಬೈತಿರಲ್ಲ ಅದೇ ಒಂದು ನಮ್ಗೆ ಆನಂದ ಕಾರಣ ಜ್ಞಾನಿಗಳ ಬಾಯಿಂದ ನಾವು ಬಯಸ್ಕೊಂಡ್ರು ನಮ್ಗೆ ಸಾಧನ ಆಗ್ತದೆ
ಶಿಲಾಚಾರ್ಯರು ತಕ್ಷಣಕ್ಷಣ ತಪ್ಪು ಹಿಂಗೆ ಮಾಡಿದ್ರಿಂದ ಅವ್ರು ಏನು ಜೋರು ಮಾತನಾಡಿದ್ರಂತೆ ಲಕ್ಷ್ಮ ಪರೀಕ್ಷಾಚಾರ್ಯ ಅವರ ಮನಸ್ಸಿನಲ್ಲಿ ಕರಿ ಓಡಿ ಹೋಗ್ಬೇಕು ಆ ಕ್ರಮದಿಂದ ಆ ತಮ್ಮ ವಾಣಿಯಿಂದ ಅದನ್ನು ದೂರ ಓಡಿಸಿ ಆಗ ಕರೀದಿ ಈ ಭಾಷೆ ಓದಿದ್ದು ಆಗ ಆ ಭಾಷೆ ಗ್ರಂಥವನ್ನು ಓದ್ತಾ ಇರುತ್ತೆ ಓದಿದರೆ ಪರಮಾನಂದ ಆಯ್ತು ಮೊದಲು ಮುಗಿಸಿರಲಿಲ್ಲ ಈಗ ಮೋಹ ಪೀತ ಲವಣೋದ ಮೋಹಕ್ಕೊಳಗಾಗಿ ನಮ್ಮನ್ನು ನೀರೇ ಚಲೋ ಚಲೋ ಅಂದ್ಬಿಟ್ಟು ಬರೀ ಉಬ್ರಿ ಕುಡ್ಕೊಂಡು ಕೂತಿದ್ದೆ ಆದ್ರೆ ಅಮೃತ ಅಂತ ಮಧುರಾಯ ಗ್ರಂಥ ಅದನ್ನ ಹಿಡಿಬೇಕಾಗಿತ್ತು ಅಂತ ಪಶ್ಚಾತ್ತಾಪಪಟ್ಟು ಹಿಂಗ ಅಷ್ಟ ಪ್ರೇಷಾಚಾರ ಉದ್ಧಾರ ಮಾಡೋಣ ಎಲ್ಲಾ ಸಜ್ಜನರಿಗೆ ಗ್ರಾಹ ಯತ್ಯಪಿ ಸುದರ್ಶನ ದ್ವಯಂ ಸುದರ್ಶನ ದ್ವಯ ಎರಡು ಚಕ್ರವನ್ನು ನೀಡ್ತಾ ಇದ್ದಾರಂತೆ ಸುದರ್ಶನವನ್ನು ಯಾರು ಶ್ರೀಮದಾಚಾರ್ಯರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸುದರ್ಶನ ತಪ್ಪಿಲ್ಲ ಇನ್ನೊಂದು ಸುದರ್ಶನ ಅಂದ್ರೆ ಒಳ್ಳೆಯ ಶಾಸ್ತ್ರ ಇದನ್ನು ಆಚಾರ್ಯರು ಪ್ರತಿಯೊಬ್ಬರಿಗೂ ಅದರಲ್ಲಿ ಆ ಒಂದು ಮುದ್ರಾಧಾರವಾದಿಗಳನ್ನು ನಡೆಸ್ತಾ ಅಚ್ಯುತ ಪ್ರೇಕ್ಷಾಚಾರ್ಯ ಗಡಿ ಪ್ರವೇಶ ಆಯಿತು ನಾವೇನು ಅದನ್ನು ನಿಂತು ಪರಿಹಾರ ಮಾಡಿದ್ವಿ ಆದರೆ ಮುಂದೆ ಬರತಕ್ಕ ಜನರಿಗೆ ಇದೇ ರೀತಿಯಿಂದ ಸರಿ ಪ್ರವೇಶ ಆದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ವ್ಯವಸ್ಥೆ ಆಗಬೇಕಲ್ಲ ಅದನ್ನು ಆಚಾರ್ಯರು ಮುಂದೆ ಭವಿಷ್ಯತ್ ಸಜ್ಜನ ಸಾಧಕ ವರ್ಗದ ಮೇಲೆ ಕೃಪಾದಿಂದ ಏನು ಉಪಾಯ ಇದಕ್ಕೆ ಎಂದು ವಿಚಾರವನ್ನು ಮಾಡಿ ನಂದ ನಂದನ ಮಗೇಂದ್ರಿಯಾಕೃತಿ ಸುಂದರೋ ಸಹ್ಯ ಸನ್ಯಧಾಪಯತ ಉಡುಪಿ ಕೃಷ್ಣನನ್ನು ಸ್ಥಾಪನೆ ಮಾಡಿದರು ಉಡುಪಿಯಲ್ಲಿ ಕೃಷ್ಣ ಪರಮಾತ್ಮನ ಪ್ರತಿಷ್ಠಾಪನ ಆಚಾರ್ಯರು ಮಾಡಿದ್ದಕ್ಕೆ ಮೂಲ ಉದ್ದೇಶ ಕಲಿದೋಷ ಪರಿಹಾರ ಪ್ರತಿಯೊಬ್ಬರನ್ನು ಕಲಿ ಒಳಗೆ ಬರೋದು ಯಾವುದರಿಂದ ನಾವು ತಿನ್ನತಕ್ಕ ಅನ್ನದಿಲ್ಲ ಒಳ್ಳೆಯ ಅನ್ನ ನಾವು ತಿನ್ನೋದಿಲ್ಲ ಅಮಾರ್ಗದಲ್ಲಿ ಲಂಚದ್ದು ಮತ್ತೊಂದು ಯಾವುದೋ ರೀತಿಯಿಂದ ಹಡಗು ಪಡೆದು ಇನ್ಯಾವುದೋ ಕ್ರಮದಿಂದ ಅಯೋಗ್ಯ ಕ್ರಮದಿಂದ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಆ ದುಡ್ಡನ್ನು ಸಂಪಾದನೆ ಮಾಡಿ ಅದರಿಂದ ಅಕ್ಕಿ ಬ್ಯಾಳಿ ಎಲ್ಲ ತಂದು ಅಡುಗೆ ಮಾಡಿಕೊಂಡು ತಿಂದಿರ್ತೀವಲ್ಲ ಆ ಎಲ್ಲಾ ದೋಷ ಆ ಅನ್ನದ ಮೂಲಕವಾಗಿ ಶರೀರಕ್ಕೆ ಬರ್ತದೆ ಶರೀರದಿಂದ ಕಣ್ಣು ಕಿವಿ ಮೂಗು ಹೋಗ್ತದೆ ಅದರಿಂದ ಮನಸ್ಸಿಗೆ ಹೋಗ್ತದೆ ಎಲ್ಲಾ ಕಡೆಯಲ್ಲೂ ಕಲಿ ವ್ಯಾಪಿಸ್ತಾ ಹೋಗ್ತಾನೆ ಒಳ್ಳೆಯ ಅನ್ನವನ್ನು ತಿಂದರೆ ಕಲಿದೋಷ ಪರಿಹಾರ ಯಾಕೆ ದೊಡ್ಡವರ ಆರಾಧನಾ ರಾಯರ ಆರಾಧನಾ ಜ್ಞಾನಿಗಳ ಆರಾಧನಾ ಅಂತಹ ಒಂದು ಆರಾಧನಾ ಮಹೋತ್ಸವ ಬಂದಾಗ ನಾವು ಆ ಒಂದು ಆ ಉತ್ಸವದಲ್ಲಿ ಭಾಗಿಯಾಗಿ ಏನು ಆಗಿಲ್ಲ ಕಡಿಬಂತು ತಾನಾದ ಬಾಯಿ ಹಾಕಿಕೊಳ್ಳುವ ನಮ್ಮಲ್ಲಿ ಕಲಿದೋಷ ದೂರ ಆಗ್ತದೆ ಈ ದೃಷ್ಟಿಯಿಂದ ಆರಾಧನಾ ಮಹೋತ್ಸವ ಅದನ್ನು ಶ್ರೀಮದ ಆಚಾರ್ಯ ಹಾಕ್ಕೊಟ್ಟು ಅದೇ ಕ್ರಮದಿಂದ ಅನ್ನಬ್ರಹ್ಮನ ಸ್ಥಾಪನಾ ಉಡುಪಿ ಕೃಷ್ಣನ ಸ್ಥಾಪನಾ ಮಾಡಿ ಉಡುಪಿಯಲ್ಲಿ ಕೃಷ್ಣ ಪರಮಾತ್ಮ ಸನ್ನಿಧಾನದಲ್ಲಿ ಅಲ್ಲಿ ಅರ್ಪಿತವಾಗಿರತಕ್ಕ ನೈವೇದ್ಯವನ್ನು ಅನ್ನವನ್ನು ಸ್ವೀಕಾರವನ್ನು ಮಾಡುವ ಮೂಲಕವಾಗಿ ಎಲ್ಲರ ಮನಸ್ಸು ಶುದ್ಧವಾಗಲಿ ಆಮೇಲೆ ಭಾಷೆಯಲ್ಲಿ ಗ್ರಂಥ ಅಧ್ಯಯನ ಸಾಗಲಿ ಇದನ್ನ ಆಚಾರ್ಯೋಣ ಯಜ್ಞ ನಡೆದಿದ್ದಂತೆ ಅಲ್ಲಿ ಯಾರೋ ಒಬ್ಬರು ಬಂದು ಈ ಯಜ್ಞ ಆಗಬೇಕಾಗಿರಲಿ ಜ್ಞಾನ ಮುಖ್ಯ ಅಂತ ಅದನ್ನು ಅಡ್ಡಿಪಡಿಸಲಿಕ್ಕೆ ಬಂದಾಗ ಇವು ಜರಾ ಖಂಡಿತ ಗೋತ್ರ ಉಚ್ಚತೆ ಆಗ ಆಚಾರದಲ್ಲಿ ಯಜ್ಞಯಾಗಗಳು ಕರ್ಮಾಚರಣೆ ಬಹಳ ಮುಖ್ಯ ಅದು ತತ್ವಜ್ಞಾನಕ್ಕೆ ಅಂಗ ಅನ್ನೋದು ಸ್ಥಾಪನೆ ಮಾಡಿ ತಮ್ಮ ಗುರುಪುತ್ರ ಪೂರ್ವಾಶ್ರಮದಲ್ಲಿ ಅವು ಮಾಡತಕ್ಕ ಆ ಯಜ್ಞ ನಿರ್ವಿಘ್ನ ಆಗಿ ಆಗಬೇಕು ಅಲ್ಲಿ ನಮ್ಮ ಶ್ರೀಮದಾಚಾರ್ಯರು ತಮ್ಮಂದರು ವಿಷ್ಣುತೀರ್ಥರು ಇನ್ನು ಯತಿಗಳಾಗಿರಲಿಲ್ಲ ಆಗ ಅವರು ಯಜ್ಞದಲ್ಲಿ ಋತ್ವಿಕಾಗಿ ಗೋತ್ರ ಸ್ಥಾನದಲ್ಲಿ ಅಂದ್ರೆ ಅವ್ರ ಋಗ್ವೇದಿಗಳು ಅಂತ ಗೊತ್ತಾಗ್ತದೆ ಗೋತ್ರ ಸ್ಥಾನ ಅಂದ್ರೆ ಋಗ್ವೇದಿಗಳು ನಮ್ಮ ಶ್ರೀಮದಾಚಾರ್ಯರು ಯಾವ ವೇದ ಋಗ್ವೇದ ಅಂತ ಮಧುರಾಯರು ಆ ಒಂದು ಯಜ್ಞವನ್ನು ನಿರ್ವಿಘ್ನ ಅನ್ನೋದು ಅನುಗ್ರಹವನ್ನು ಮಾಡಿಕೊಟ್ರು ಎರಡನೇ ಆವೃತ್ತಿ ಬದಲಿಕ್ಕೆ ಹೋಗಬೇಕು ದೇವರಿಗೆ ಭಾಷ್ಯ ಗ್ರಂಥ ನಿರ್ಮಾಣ ಮಾಡಿದ್ದಲ್ಲಿ ಸ್ವಾಮಿ ನಿನ್ನ ಆದೇಶ ಪೂರ್ಣ ಆಗಿದೆ ವಾಪಸ್ ಬರಬೇಕು ಅಂತ ಆಗ ಆಚಾರ್ಯರು ದ್ವಿತೀಯ ಆವೃತ್ತಿ ಬದಲಿಕ್ಕೆ ಆಶ್ರಮ ಪಟ್ಟಿದ್ದ ವೇದವ್ಯಾಸದೇವರ ಸನ್ನಿಧಾನಕ್ಕೆ ಬಂದು ಒಪ್ಪಿಸ್ತಾ ಇದ್ದ ನಮ್ಮ ಸ್ವಾಮಿಗಳು ಪ್ರಮಾನಂದ ಆಯಿತು ಆ ತಮ್ಮ ಸೇವಾವನ್ನು ಮಾಡಿರ್ತಕ್ಕ ಶ್ರೀಮದ ಆಚಾರ್ಯರ ಮೇಲೆ ಆಗ ಸಹಸ್ನೈ ಸಹಭೋಗವನ್ನೇ ಅದನ್ನೇ ಪರಮಾನಂದದಿಂದ ಸ್ವಾಮಿ ಯಾರಿಗೂ ಬಿಡ್ತಾ ಇದ್ದಾರಾಗ ಆ
ಇನ್ನು ಧಾತು ಪದ ಎತ್ತ ಸಹೋಗ ನಾಮ ಸಹೋಗದ ವ್ಯಾಖ್ಯಾನವನ್ನು ಅದನ್ನೆಲ್ಲ ಒಂದು ನಿರ್ಣಯಾರ್ಥದಲ್ಲಿ ತಿಳಿಸಿರ್ತಕ್ಕಂತಹ ಕ್ರಮ ಇದೆ. ಅಂಥ ವೇದವ್ಯಾಸದೇವರ ಅನುಗ್ರಹವನ್ನೇ ಹೊಂದಿ ಎರಡನೇ ಆವೃತ್ತಿ ಬದರಿಕಾಶ್ರಮಕ್ಕೆ ನಮ್ಮ ಆಚಾರ್ಯರು ಏನು ದಿಗ್ವಿಜಯವನ್ನು ಮಾಡಿರ್ತಕ್ಕಂತಹ ಕಥಾಭಾಗ ಇದೆಯಲ್ಲ, ಆ ಒಂದು ದಿಗ್ವಿಜಯ ಮತ್ತೆ ಬದರಿ ಯಾತ್ರ ದ್ವಿತೀಯ ಸಂದರ್ಭ, ದ್ವಿತೀಯ ಬದರಿ ಯಾತ್ರಾದಲ್ಲಿ ಅದ್ವಿತೀಯ ಕಥೆಗಳು ಬಂದಿದ್ದಾರೆ. ಅದ್ಭುತವಾಗಿರತಕ್ಕಂತಹ ಕಥಾಭಾಗಗಳಿದ್ದಾರೆ. ಅಂತಹ ಎಲ್ಲ ಕಥಾಗಳ ಸಂಗ್ರಹವನ್ನು ಮಾಡಿರತಕ್ಕಂತಹ ನಮ್ಮ ಆಚಾರ್ಯ ಹೆಸರೇನು ದಶಪ್ರಭತಿಗಳು. ಅಂತಹ ದಶಪ್ರಭತಿಗಳ ಕಥಾ ದಶಮ ಸರ್ಗದಲ್ಲಿ ಅದ್ಭುತ ರೀತಿಯಿಂದ ಅದನ್ನು ನಿರೂಪಣವನ್ನು ಮಾಡಿರತಕ್ಕಂತಹ ಏನು ಪಂಡಿತಾಚಾರ್ಯರ ವರ್ಣನಾ ವೈಖರಿಯ